ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಸೆಷನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಿ ಡಿ ಎಸ್ ಈ ಒಂದು ಹುದ್ದೆಗೆ ಕಟಾಪ್ ಪೇಸ್ಟ್ ಈ ಒಂದು ಮಾಹಿತಿಯನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಲಾಸ್ಟ್ ರಿಕ್ರೂಟ್ಮೆಂಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಂಪ್ಯಾರಿಸನ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ವೇಕೆನ್ಸಿಗಳು ತುಂಬ ಇದ್ದಾವೆ ಓಕೆ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೇ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಅಂದರೆ ಫೋರ್ಟಿ ಫೋರ್ ತೌಸಂಡ್ ನಲ್ವತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿಯ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸೊ ಇನ್ನೂ ಟೈಮ್ ಇದೆ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಿ ಏನುಪ ನಿಮ್ಮದು ಪರ್ಸೆಂಟೇಜ್ ಎಷ್ಟೇ ಇರಲಿ ಓಕೆ ಡೋಂಟ್ ಕೇರ್ ನೋಡಿ ಪೇಪರ್ ಫೀ ಎಷ್ಟಿದೆ ಎಕ್ಸಾಮ್ ಫೀ ಸಾರಿ ಈ ಒಂದು ಶುಲ್ಕ ಎಷ್ಟು ಹಂಡ್ರೆಡ್ ರುಪೀಸ್ ಇದೆ ಸೊ ಜಸ್ಟ್ ಫಿಲಪ್ ಮಾಡಿ ಏಕೆಂದರೆ ಎಷ್ಟು ನಿಲ್ಲುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಸೊ ಮಿನಿಮಮ್ ಮಿನಿಮಮ್ ಫೈವ್ ಟು ಸಿಕ್ಸ್ ಇಷ್ಟು ಲಿಸ್ಟನ್ನು ಬಿಡ್ತಾರೆ ಕೊನೆ ತನಕ ಓಕೆ ಸೊ ಸೆಲೆಕ್ಟ್ ಆದವರೆಲ್ಲ ಏನಪ್ಪ ಜಾಯ್ನ್ ಆಗೋಂಗಿಲ್ಲ ಸೊ ಅದಕ್ಕೆ ನೀವು ಎಲ್ಲ ಒಂದು ರೌಂಡ್ ನೀವು ಅಪ್ಡೇಟ್ ಇರಬೇಕು ಓಕೆ ಸೊ ಇಲ್ಲೇ ಮೊದಲಿಗೆ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಟೇಸ್ಟ್ ಇತ್ತು ಏನು ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ ಇಲ್ಲಿ ನೋಡಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಒನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕರೆದ ಒಂದು ಇದು ನೋಟಿಫಿಕೇಷನು ಓಕೆ ಇದು ಲಿಸ್ಟ್ ಫೋಡು ಸೊ ಇಲ್ಲಿ ಈ ಸಿಕ್ಸ್ಟೀನ್ ಸಿಕ್ಸ್ ಅಂದರೆ ಇದನ್ನು ಜೂನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ಸೊ ಇಲ್ಲಿ ಕಟಾಪನ್ನ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಇದು ಡಾಕ್ಯುಮೆಂಟ್ ವೆಡಿಪಿಷನ್ಗಾಗಿ ಇಷ್ಟು ಕಟಾಪ ನಿಲ್ಲಿತ್ತು ಓಕೆ ಇಷ್ಟು ಕಟಾಪ ನಿಂತಿತ್ತು ಸೊ ಇಲ್ಲಿ ನೋಡಿ ಡಿವಿಷನ್ ಆಫೀಸ್ ಪೋಸ್ಟ್ ನೇಮ್ ಪೋಸ್ಟ್ ಕಮ್ಯುನಿಟಿ ರಿಜಿಸ್ಟ್ರೇಷನ್ ನಂಬರ್ ಪರ್ಸಂಟೇಜ್ ಮತ್ತು ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಓಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಂದರೆ ಮ್ಯಾಕ್ಸಿಮಮ್ ಆಗಿ ನೀವು ಸೆಲೆಕ್ಟ್ ಆದಂಗೆ ಓಕೆ ಸೊ ಎಲ್ಲರದು ಏನಪ್ಪ ನಿಮ್ಮದು ಟೆಂತ್ ಮತ ಅಷ್ಟೇ ಏನಪ್ಪ ಒಂದು ಡಾಕ್ಯುಮೆಂಟ್ಸನ್ನ ಕೇಳ್ತಾರೆ ಹ್ಞೂ ಸೊ ಇಲ್ಲಿ ಕಟಪ್ ಎಷ್ಟಿತ್ತು ಅದನ್ನು ನೋಡೋಣ ಪೈಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಮೇಲೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಕಟಪ್ ಮೇಲಿಂದು ನಾವಿಲ್ಲಿ ಅನಲೈಸ್ ಮಾಡೋಣ ಲಟ್ಸ್ಕೋ ನೀವು ಇಲ್ಲಿ ನೋಡ್ಬೋದು ಇದು ಬಾಗಲಕೋಟೆ ಡಿವಿಷನು ಓಕೆ ಅಷ್ಟು ಆ ಒಂದು ಡಿವಿಷನಲ್ಲಿ ಬಿ ಪಿ ಎಮ್ ಬರುತ್ತೆ ಹ್ಞೂ ಮತ್ತು ಎ ಬಿ ಪಿ ಎಮ್ ಬರುತ್ತೆ ಮತ್ತು ಗ್ರಾಮೀಣ ಡಾಕ್ ಸೇವಕ ಅಂತ ಬರುತ್ತೆ ಈ ಒಂದು ಮೂರು ಹುದ್ದೆಗಳದು ಕಟಾ ಪೇಸ್ಟ್ ನಿಲ್ಬೋದು ನೀವು ಇಲ್ಲಿ ನೋಡ್ಬೋದು ಈ ಡಬ್ಲ್ಯೂ ಎಸ್ಗೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಸಿಕ್ಸು ಹ್ಞೂ ಸಿಗೆ ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರು ಯು ಆರ್ಗೆ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸು ಇಲ್ಲಿ ಒಂದು ನೀವು ಇಲ್ಲಿ ಗಮನ ಇಡ್ಬೋದು ಏನಪ್ಪ ಅಂದರೆ ಇಲ್ಲಿ ಯು ಆರ್ ಎಷ್ಟಿದೆ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಇದೆ ಓಕೆ ಮತ್ತು ಇಲ್ಲಿ ನೋಡಿ ಇಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಇದೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಯ್ಟ್ ಇದೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಇದೆ ಅಂದರೆ ಆಯಾ ಒಂದು ಆಫೀಸ್ ಆ ಒಂದು ಆಫೀಸಲ್ಲೇ ಯಾವ ಪೋಸ್ಟ್ ಇದೆಯಲ್ಲ ಆ ಪೋಸ್ಟ್ ಮೇಲೆ ನಿಮ್ಮ ಕೆಟಗರಿ ಮೇಲೆ ಆ ಒಂದು ನೀವು ಯಾವ ಒಂದು ಡಿವಿಷನಲ್ಲಿ ಯಾವ ಆಫೀಸ್ಗೆ ಅಪ್ಲೈ ಮಾಡಿರ್ತೀರಲ್ಲ ಅದರ ಮೇಲೆ ಡಿಪೆಂಡ್ ಆಗತ್ತೆ ಈಗ ಬಾಗಲಕೋಟ್ ಡಿವಿಷನ್ ಬನಹಟ್ಟಿ ಎಸ್ ಓದಲ್ಲಿ ಓಕೆ ಇಲ್ಲಿ ಡಾಕ್ ಸಿಬಕಿದೆ ಓಕೆ ಸೊ ಇಲ್ಲಿ ಯು ಆರ್ ಕ್ಯಾಂಡಿಡೇಟ್ ಇವನೇ ಹೈಯೆಸ್ಟ್ ಇದ್ದಾನೆ ನೈಂಟಿ ಸಿಕ್ಸ್ ಬೈ ನೈನ್ ಸಿಕ್ಸ್ ಸೊ ಇವನೇ ಆಗತ್ತ ಸೊ ಇಲ್ಲಿ ಯಾರೂ ಅಪ್ಲೈ ಮಾಡಿಲ್ಲ ಯಾರೂ ಅಪ್ಲೈ ಮಾಡಿಲ್ಲ ಅಂದ್ರೆ ಈಗ ಯಾರೂ ಅಪ್ಲೈ ಮಾಡಿಲ್ಲ ನೈಂಟಿ ಇದ್ದವು ಅಪ್ಲೈ ಲಾಸ್ಟ್ ಸೊ ನೈಂಟಿ ಇಲ್ಲತ್ತ ಅಂದರೆ ಇದು ಸ್ವಲ್ಪ ಲಕ್ಕೀಲಿ ನೀವು ಸೆಲೆಕ್ಟ್ ಆಗ್ತಾರೆ ಇಲ್ಲಿ ಲಕ್ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಓಕೆ ಇಲ್ಲಿ ನೀವು ಅಪ್ಲೈ ಹೇಗೆ ಮಾಡ್ತೀರಿ ಅನ್ನೋದು ಅದು ಮ್ಯಾಟ್ರ್ ಆಗತ್ತೆ ಓಕೆ ನಿಮಗಿಲ್ಲಿ ಬೆಟರು ನಾನು ನಿಮಗೆ ಲೋವೆಸ್ಟ್ ಎಷ್ಟು ನಿಂತೈತಿ ಅಂತ ಇಲ್ಲೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ನೀವು ಇಲ್ಲಿ ನೋಡ್ಬೋದು ಚಿಕ್ಕಮಗಳೂರು ಡಿವಿಷನ್ ತರೀಕೆರೆ ಎಸು ಇಲ್ಲಿ ಎ ಬಿ ಪಿ ಮುದ್ದೆ ಇತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗೆ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ನಿಂತಿದೆ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ಓಕೆ ಇದೊಂದು ಉದಾಹರಣೆ ಮತ್ತು ಇಲ್ಲಿ ಹಾಸನ ಡಿವಿಷನ್ ಕೂಡ ನೋಡ್ಬೋದು ಇದು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟು ಏಯ್ಟಿ ತ್ರೀ ಓಕೆ ಫ್ರೆಂಡ್ಸ್ ಇಲ್ಲಿ ಧಾರವಾಡ ಡಿವಿಜನ್ ಹುಬ್ಬಳ್ಳಿ ಹೆಡ್ ಕ್ವಾಟ್ ಹೆಡ್ ಆಫೀಸು ಹುಬ್ಬಳ್ಳಿ ಹೆಡ್ ಆಫೀಸಲ್ಲಿ ಎ ಬಿ ಪಿ ಎಮ್ ಹುದ್ದೆ ಪಿ ಡಬ್ಲ್ಯೂ ಡಿ ಸೆವೆಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೆವೆಂಟಿ ಏಯ್ಟ್ ಇಲ್ಲಿ ಪಿ ಡಬ್ಲ್ಯೂ ಡಿ ಇರ್ಬೋದು ಕ್ಯಾಟಗರಿ ಈಗ ನಾನು ಹೇಳ್ತೀನಿ ಕೆಲವೊಂದು ಹುದ್ದೆಗಳು ಈಗದಂದ್ರೆ ಆ ಒಂದು ಆಫೀಸಲ್ಲಿ ಕೆಲವೊಂದು ಜನ ಅಪ್ಲೈ ಮಾಡಿರಲ್ಲ ಮಾಡಿರ್ತಾರೆ ಬಟ್ ಅವ್ರದ್ದು ಪ್ರಿಫ್ರೆನ್ಸ್ ಕೊಡುವಲ್ಲಿ ಚೇಂಜ್ ಆಗಿರ್ತದ ಆ ಒಂದು ಪ್ರಿಫ್ರೆನ್ಸಲ್ಲಿ ಈಗ ಎ ಟಿ ಇದ್ದ ಸ್ಟೂಡೆಂಟು ಆ ಒಂದು ಈಗ ಹುಬ್ಬಳ್ಳಿ ಹೆಚ್ಚುವದಲ್ಲಿ ಅಪ್ಲೈ ಮಾಡೋದಂತ ತಿಳ್ಕೊಳ್ಳಿ ಈ ಎ ಟಿಗಿಂತ ಅಧಿಕವಿರುವ ಕ್ಯಾಂಡಿಡೇಟ್ಗಳು ಈ ಒಂದು ಹುಬ್ಬಳ್ಳಿ ಓದಲ್ಲಿ ಸೆಲೆಕ್ಟ್ ಅಂದರೆ ಏನಪ್ಪ ಚೂಸ್ ಮಾಡಲಿಲ್ಲ ಅಂದರೆ ಸೊ ಅವರು ಇಲ್ಲಿ ಈ ಎ ಟಿ ಇದ್ದವನೇ ಸೆಲೆಕ್ಟ್ ಆಗ್ತಾನ ಹಾಗೆ ನಾವು ಯಾವ ಒಂದು ಆಫೀಸನ್ನು ಸೆಲೆಕ್ಟ್ ಮಾಡ್ತೀವಿ ಯಾವ ಕೆಟಗರಿ ಅನುಗುಣವಾಗಿ ನಾವು ಪ್ರಿಫ್ರೆನ್ಸನ್ನು ಕೊಡ್ತೀವಿ ಅಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಆ ಒಂದು ಬೇಸಿಸ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ನಿಂತಿರ್ತದೆ ಫ್ರೆಂಡ್ಸ್ ಇಲ್ಲಿ ನೀವು ಬೆಸ್ಟ್ ಎಕ್ಸಾಂಪಲ್ ನೋಡ್ಬೋದು ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ ಓಕೆ ಈಗ ತುಂಬ ಜನ ಅಂತಾರೆ ನೈಂಟಿ ಫೈವ್ ಪ್ಲಸ್ ಇದ್ರೇ ನಿಮ್ಮದು ಸೆಲೆಕ್ಷನ್ ಆಗುತ್ತಾ ನೈಂಟಿ ಫೈವ್ ಇಲ್ಲಂದರೆ ನೀವು ಅಪ್ಲೈನೇ ಮಾಡಬೇಡಿ ಅಂತ ತುಂಬ ಜನ ನಿಮಗೆ ಸಜೆಷನ್ ಕೊಟ್ಟಿರ್ತಾರೆ ಬಟ್ ಅದು ಇಲ್ಲಿ ಈ ಒಂದು ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ಮಂಗಳೂರು ಡಿವಿಷನಲ್ಲೇ ಬಜ್ಪೆ ಅಂತ ಒಂದು ಆಫೀಸ್ ಇದೆ ಅಲ್ಲಿ ಎ ಬಿ ಪಿ ಎಮ್ಮು ಇ ಡಬ್ಲ್ಯೂ ಎಸ್ಸು ಇ ಡಬ್ಲ್ಯೂ ಎಸ್ ಅಂದ್ರೂ ಒಂದು ಒ ಬಿ ಸಿ ಲೆವೆಲೇ ಓಕೆನಾ ಓಕೆ ಸೊ ಇದು ಸ್ವಲ್ಪ ಏನೋ ಪಿ ಡಬ್ಲ್ಯೂ ಡಿ ಆದರೆ ಸ್ವಲ್ಪ ಆರಕ್ಷಣ ಅಂದರೆ ಏನಪ್ಪ ಒಂದು ರಿಸರ್ವೇಷನ್ ಹೆಚ್ಚಿಗೆ ಇರುತ್ತ ಓಕೆ ಸ್ವಲ್ಪ ಕಟಾಪ್ ಕಡಿಮೆ ನಿಲ್ಬೋದು ಆದರೆ ಇ ಡಬ್ಲ್ಯೂ ಎಸ್ ಕೂಡ ನೋಡಿ ಇಲ್ಲಿ ಏಯ್ಟಿ ಏಟ್ ಪಾಯಿಂಟ್ ಏಯ್ಟ್ ಇದೆ ಓಕೆ ಇಲ್ಲಿ ನೋಡಿ ಇ ಡಬ್ಲ್ಯೂ ಎಸ್ಸು ಏಯ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ ಓಕೆ ಸೊ ಇಲ್ಲೇ ಇ ಡಬ್ಲ್ಯೂ ಎಸ್ ಅಂದರೆ ಒಂದು ಯು ಆರ್ ಲೆವೆಲೇ ಓಕೆ ಈ ಒಂದು ಉಳಿದ ಎಕ್ಸಾಮ್ಗೆ ಕಂಪೇರ್ ಮಾಡಿದಂತೆ ಇ ಡಬ್ಲ್ಯೂ ಎಸ್ಗೂ ಒಂದು ಯು ಆರ್ದು ಕಟಾಪು ಒಂದು ಸ್ವಲ್ಪ ಇಕ್ವೆಲ್ ಸೇಮ್ ನಿಂತಿರ್ತದೆ ಭಾಳ ಅಂದ್ರೆ ಒನ್ ಆರ್ ಟೂ ಒನ್ ಆರ್ ಟೂ ಪರ್ಸೆಂಟೇಜ್ ಆರ್ ಒನ್ ಆರ್ ಟು ಮಾರ್ಕ್ಸ್ ಅಷ್ಟೇ ವೇರಿಯಬಲ್ ಇರುತ್ತೆ ಓಕೆನಾ ಸೊ ಈ ಒಂದು ಎಕನಾಮಿಕಲಿ ನೀವು ವೀಕರ್ ಸೆಕ್ಷನ್ ಇದ್ದರೆ ಸೊ ದಯವಿಟ್ಟು ಅದನ್ನು ತೆಗೆಸಿ ನೀವು ಎಲಿಜಿಬಲ್ ಇದ್ದರೆ ನೀವು ಎಕ ಒಂದು ಫೈವ್ ಎಕ್ರಿಗಿಂತ ಕಡಿಮೆ ಮತ್ತು ಥೌಸಂಡ್ ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ಎಲ್ಲ ಪ್ಲಾಟ್ ಅದು ಇರಲಿಲ್ಲ ಅಂದ್ರೆ ನೀವು ಈಸಿಯಾಗಿ ಇದನ್ನು ಪಡೆಯಬೋದು ಓಕೆನಾ ಸೊ ಮ್ಯಾಕ್ಸಿಮಮ್ ಜನ ಇ ಡಬ್ಲ್ಯೂಸ್ ಕ್ಯಾಟಗರಿಯಲ್ಲಿ ಬರ್ತಾರೆ ಸೊ ಅದನ್ನು ನೀವು ತೆಗೆದುಕೊಂಡು ಅಪ್ಲೈ ಮಾಡಿ ಒಂದು ಸೆಲೆಕ್ಷನ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿಗಿರ್ತದೆ ನೋಡಿ ಫ್ರೆಂಡ್ಸ್ ಏಯ್ಟಿ ಏಯ್ಟು ಓಕೆನಾ ನಿಮ್ಮ ಕಣ್ಣ ಮುಂದೆನೇ ಇದೆ ಈಗ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಇಲ್ಲ ನೈಂಟಿ ಫೈವ್ ಪ್ಲಸ್ ಇದ್ರೇ ಸೆಲೆಕ್ಟ್ ಆಗ್ತೀವಿ ಸುಮ್ಮನೆ ಹಾಕೋದು ವೇಷ್ಟು ಅಂತ ಸೊ ನೀವು ಅಪ್ಲೈ ಮಾಡಿ ಬಿಡ್ರಿ ಅದು ನಿಮ್ಮ ನಿಮಗೆ ಬಿಟ್ಟು ಬಿಟ್ಟಿದ್ದು ಓಕೆ ಯಾಕಂದರೆ ಇಲ್ಲಿ ಜನ್ರಲ್ದವ್ರಿಗೆ ಹಂಡ್ರೆಡ್ ರುಪೀಸ್ ಇದೆ ಓಕೆ ಮತ್ತು ಎಸ್ ಸಿ ಎಸ್ ಟಿ ಮೇ ಬಿ ವಿನಾಯಿತಿ ಇರ್ಬೋದು ಓಕೆ ಸೊ ಜಸ್ಟ್ ಏನಂತೀನಿ ಈಗ ನಿಮ್ಮದು ಈಗ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ಯಾರು ಇರ್ತೀರಲ್ಲ ನೈಂಟಿ ಪ್ಲಸ್ದವರು ಒಂದು ಆಟ್ಲೀಸ್ಟ್ ಒಂದು ತ್ರೀ ತ್ರೀ ಲಿಸ್ಟಲ್ಲಿ ಒಂದು ತ್ರೀ ಸ್ಟೇಜಸ್ ಅಲ್ಲಿ ಅಥವಾ ತ್ರೀ ರೌಂಡಲ್ಲಿ ನೀವು ಗ್ಯಾರಂಟಿ ಒಂದು ಎಲ್ಲಾದರೂ ಒಂದು ಪೋಸ್ಟ್ ನಿಮಗೆ ಸಿಕ್ಕ ಸಿಗುತ್ತಾ ಬಿ ಪಿ ಆದರೂ ಸಿಗ್ಬೋದು ಎ ಬಿ ಪಿ ಆದರೂ ಸಿಗ್ಬೋದು ಅಥವಾ ಡಾಕ್ ಆದರೂ ಸಿಗ್ಬೋದು ಮತ್ತು ಏಯ್ಟಿ ಫೈ ಟು ನೈಂಟಿ ಈ ಒಂದು ರೇಂಜಲ್ಲಿ ಸ್ವಲ್ಪ ಕೆಟಗರಿ ಆಗುತ್ತೆ ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಓಕೆ ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಆರ್ ಎಮ್ ಎಸ್ ಇದನ್ನು ನೋಡ್ಬೋದು ಇಲ್ಲಿ ಕಡೆ ಪ್ರಶ್ನೆ ಇಲ್ಲಿದ ಏಯ್ಟಿ ಸಿಕ್ಸು ಇದು ನೋಡಿ ಇದೆಷ್ಟಿದೆ ಏಯ್ಟಿ ಒನ್ನು ನೋಡಿ ಎಲ್ಲಿಂದ ಎಲ್ಲಿಗೆ ಕಡಿಮೆ ನಿಂತಿದೆ ಫ್ರೆಂಡ್ಸ್ ಇಲ್ಲಿ ಆರ್ ಎಮ್ ಎಸ್ ಕ್ಯೂ ಡಿವಿಷನ್ ಕೆರೆ ಇದು ಎ ಬಿ ಪಿ ಎಮ್ ಎಸ್ ಟಿ ಅವರಿಗೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ನಿಂತಿದೆ ಹೌದಾ ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಮತ್ತು ಆರ್ ಎಮ್ ಎಸ್ ಕ್ಯೂ ಡಿವಿಷನ್ ಮಂಗಳೂರು ಎನ್ ಎಸ್ ಎಚ್ ಇಲ್ಲಿ ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ನಿಂತಿದೆ ಫ್ರೆಂಡ್ಸ್ ಏಯ್ಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದು ಯಾರಿಗೆ ಇ ಡಬ್ಲ್ಯೂ ಎಸ್ಗೆ ಮತ್ತೆ ನಿಮಗೆ ಇಷ್ಟೊತ್ತ ತೋರಿಸಿದ್ದೇನು ಪಿ ಡಬ್ಲ್ಯೂ ಡಿ ನೋಡಿದ್ರಿ ಪಿ ಡಬ್ಲ್ಯೂ ಡಿ ಏಯ್ಟಿ ಏಯ್ಟಿ ಒನ್ ಸೆವೆಂಟಿ ಅಂತ ಇದು ನಿಂತಿತ್ತು ಆದರೆ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗೆ ಏಯ್ಟಿ ಒನ್ ಕಟ್ ಅಪ್ ನಿಲ್ಲತ್ತಂದರೆ ವಿಚಾರ ಮಾಡಿ ಅಂದರೆ ಈಗ ಕೆಲವೊಂದು ಜನ ಏನು ಮಾಡ್ತಾರೆ ಏಯ್ಟಿ ಟು ನೈಂಟಿ ಇದ್ದ ಒಂದು ಮೇ ಈ ಒಂದು ರೇಂಜಲ್ಲಿ ಇರ್ತಾರಲ್ಲ ಆ ಒಂದು ಫೇ ಅಭ್ಯರ್ಥಿಗಳು ಏನು ಮಾಡ್ತಾರೆ ಇಲ್ಲ ನೈಂಟಿ ಪ್ಲಸ್ ಇದ್ರೇ ಆಗುತ್ತಾ ನೈಂಟಿ ಫೈವ್ ಪ್ಲಸ್ ಇದ್ರೇ ಆಗತ್ತಂತ ಇದನ್ನು ಏನಪ್ಪ ಅಪ್ಲೈ ಮಾಡೋಂಗಿಲ್ಲ ಸೊ ಅಪ್ಲೈ ಮಾಡಿ ಯಾಕೆಂದರೆ ನಿಮ್ಮದು ಲಕ್ ಬೈ ಚಾನ್ಸ್ ಇದ್ರೆ ನೀವು ಗ್ಯಾರಂಟಿ ಸೆಲೆಕ್ಟ್ ಆಗೇ ಆಗ್ತೀರ ನೀವು ಇಲ್ಲೇ ನೋಡ್ಬೋದು ಬಟ್ ನೀವು ಎಲ್ಲ ಒಂದು ಲಿಸ್ಟ್ ಬಿಡುವ ಮಠ ನೀವು ಕಾಯಬೇಕು ಇಷ್ಟೆ ಅದು ವೆರಿ ಇಂಪಾರ್ಟೆಂಟು ಇದು ಲಿಸ್ಟ್ ಫೋರು ನಾನು ತೋರಿಸ್ತಾ ಇರೋದು ನಿಮಗೆ ಓಕೆನಾ ಇಲ್ಲ ಲಿಸ್ಟ್ ಒನ್ನಲ್ಲಿ ಬರಲಿಲ್ಲ ಅಂದರೆ ಒಂದು ರಿಸಲ್ಟ್ ಮುಗಿದು ಎಂಡ್ ಆಯಿತು ಅಂತ ತಿಳ್ಕೊಬೇಡಿ ಒನ್ ಟೂ ತ್ರೀ ಫೋರ್ ಬಿಡ್ತಾರೆ ಯಾಕೆಂದರೆ ಈಗ ನೈಂಟಿ ಏಯ್ಟ್ ನೈಂಟಿ ನೈನ್ ಇದ್ದವರು ಸುಮ್ಮನೆ ಆಗ್ತಾಯಿರ್ತಾರೆ ಅವ್ರು ಏನು ಹೋಗಿ ಜಾಯಿನ್ ಆಗಲ್ಲ ಬಿಡೋಲ್ಲ ಆದರೆ ಅದರಿಂದ ಯಾರು ಜಾಯ್ನ್ ಆಗಲ್ಲ ಮತ್ತೆ ಲಿಸ್ಟನ್ನು ಬಿಡ್ತಿರ್ತಾರೆ ಓಕೆನಾ ಸೊ ನೀವು ಜಸ್ಟ್ ಅಪ್ಡೇಟ್ ಇರಬೇಕು ಓಕೆ ಸೊ ನೋಡಿ ಇಲ್ಲಿ ಏಯ್ಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಇದೆ ಸೊ ಇದರ ಆಧಾರದ ಮೇಲೆ ನಾನು ನಿಮಗೆ ಒಂದು ನಿರ್ದಿಷ್ಟವಾದ ಒಂದು ಕಟ್ ಆಫ್ ಲಿಸ್ಟಿಗೆ ಬರ್ತೀನಿ ನೋಡಿ ಈಗ ಇಲ್ಲಿ ನೋಡಿ ಈ ಒಂದು ಆಧಾರದ ಮೇಲೆ ನಾವು ಏನು ತಿಳ್ಕೊಬೋದು ಈಗ ನಿಮ್ಮ ಕಣ್ಮುಂದೇನೆ ತೋರಿಸಿದೆ ನಾನು ಒಂದು ಮಿಂಟ ಈಗ ಯು ಆರ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇಷ್ಟು ಕೆಟಗರಿ ಅದಾವೆ ಓಕೆ ಸೊ ಈಗ ನಾವು ಅಬ್ಸರ್ವ್ ಮಾಡಿದ ಮೇಲೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳ್ತೀನಿ ನಾನು ಈಗ ಓಕೆ ಈ ಟೂ ತ ಟು ತೌಸಂಡ್ ಟ್ವೆಂಟಿ ತ್ರೀ ಪ್ರಕಾರ ಈಗ ಇ ಡಬ್ಲ್ಯೂ ಎಸ್ ನೀವು ನೋಡಿದ್ರಿ ಓಕೆ ಎಷ್ಟಿತ್ತು ಏಯ್ಟಿ ಟು ಏಯ್ಟಿ ಒನ್ ಇದ್ದವರೆಲ್ಲ ಸೆಲೆಕ್ಟ್ ಆಗಿದ್ದರು ಏಯ್ಟಿ ಪ್ಲಸ್ ಬಿಡಿ ಏಯ್ಟಿ ಪ್ಲಸ್ಸು ಓಕೆ ಏಯ್ಟಿ ಪ್ಲಸ್ ಎಸ್ ಟಿ ಇದು ಕೂಡ ಏಯ್ಟಿ ಪ್ಲಸ್ ಎಸ್ ಎಸ್ಸಿನೂ ಒಂದು ಏಯ್ಟಿ ಒನ್ ಏಯ್ಟಿ ಟು ಇತ್ತು ಅದು ಓಕೆ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಇದು ಕೂಡ ಇತ್ತು ಸೆವೆಂಟಿ ಏಯ್ಟ್ ಪ್ಲಸ್ ಹ್ಞೂ ಈಗ ನಾವು ಸರ್ಚ್ ಮಾಡೋದು ಪ್ರಕಾರ ಇಷ್ಟ ಇತ್ತು ಇನ್ನೂ ಕಡಿಮೆನೂ ಇದ್ದರೂ ಇರ್ಬೋದು ಓಕೆನಾ ಆಮೇಲೆ ಒ ಬಿ ಸಿ ಒ ಬಿ ಸಿನೂ ಒಂದು ಏಯ್ಟಿ ಫೈವ್ ಒನ್ ಏಯ್ಟಿ ಫೋರ್ ನೆಕ್ಸ್ಟ್ ಯು ಆರ್ ಇಲ್ಲಿ ಯು ಆರಲ್ಲಿ ಒಂದು ಏಯ್ಟಿ ಏಟ್ ಪ್ಲಸ್ ನಿಲ್ಲುವ ಒಂದು ಸಾಧ್ಯತೆ ಇರ್ತದೆ ಇಷ್ಟಂತೂ ಇತ್ತು ಈಗ ನೀವೇ ನೋಡಿದ್ರಿ ಇಲ್ಲಿ ಇ ಡಬ್ಲ್ಯೂ ಎಸ್ ಐಟಿ ಇದ್ದವನ್ನೆಲ್ಲ ಸೆಲೆಕ್ಟ್ ಆಗಿದ್ದರು ಸೊ ಇದರ ಬೇಸಿಸ್ ಮೇಲೆ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಈ ಒಂದು ಏನಪ್ಪ ಕಟಾಪ್ಲಿಕ್ಷ ಲಿಕ್ಷ ಕಟ್ ಆಪ್ಲೀಸ್ ನಾವು ಏನಪ್ಪ ಒಂದು ಹೂವೆ ಮಾಡ್ಬೋದು ಹೇಗೆ ಅಂದರೆ ಇಲ್ಲಿ ನೋಡಿ ಯು ಆರ್ ಈಗ ಲಾಸ್ಟ್ ಟೈಮ್ ಎಷ್ಟಿದ್ದು ಫೋರ್ಟಿ ತೌಸಂಡ್ ವೇಕೆನ್ಸಿ ಇತ್ತು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಈ ಟೈಮು ಮತ್ತೆ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಒಂದು ವ್ಯಾಕೆನ್ಸಿಗಳು ಹೆಚ್ಚಿಗೆ ಇದ್ದಾವೆ ಓಕೆ ಸೊ ಇಲ್ಲಿ ನನಗೇನು ಅನಿಸುತ್ತೆ ಒಂದು ಏಯ್ಟಿ ಸೆವೆನ್ ಆರ್ ಏಯ್ಟಿ ಏಯ್ಟ್ ಪ್ಲಸ್ ಮುಂದೆ ಇದ್ದವ್ರು ಆಗ್ತಾರೆ ಓಕೆ ಆಮೇಲೆ ಸುಮ್ಮನೆ ಒಂದು ಏನಪ್ಪ ಫಿಫ್ಟಿ ಇದ್ದವ್ರು ಆಗ್ತಾರ ಸಿಕ್ಸ್ಟಿ ಇದ್ದವ್ರು ಆಗ್ತಾರಂತ ಏನು ಹೇಳೋಕ್ಕೆ ಆಗೋದಿಲ್ಲ ಸುಮ್ ಸುಮ್ಮ ಸುಮ್ಮನೆ ಏನು ಹೇಳಿದ್ರೆ ಅದು ಸರಿ ಅನ್ನಿಸಿಲ್ಲ ಓಕೆ ಸೊ ಒ ಬಿ ಸಿ ಓಕೆ ಒ ಬಿ ಸಿಗೂ ನಾನು ಕೊಡ್ತೀನಿ ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ತ್ರೀ ಪ್ಲಸ್ ಓಕೆ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಅಂದರೂ ಏಯ್ಟಿ ಪ್ಲಸ್ ಫುಲ್ ಚಾನ್ಸ್ ಇದೆ ఈ డబ్లు ఎస్ ఓకే మరి ఎస్ టి ఎస్ ఎస్ సిస్ టి ఇది కూడాటి ప్లస్ బిలో బిలో అథవాలోవెంటీ అబౌ్ సెవెంటీ ఫైవ్ను ఆబోదు అబౌ సెవెంటీ ఫైవ్ ప్లస్ ఎస్ సెవెంటీ ఫైవ్ టు ఏటీ ప్లస్ ఆగదు ఓకేనా మరి పి డబ్ల్యూ సెవెంటీ ఫైవ్ ప్లస్ ఏ ಓಕೆ ಸೆವೆಂಟಿ ಫೈವ್ ಪ್ಲಸ್ ಇರ್ರೆ ಇಲ್ಲಿ ಮತ್ತೆ ಕೆಲವೊಂದು ಟೈಮು ಸೆವೆಂಟಿನೂ ನಿಲ್ಬೋದು ಪಿ ಡಬ್ಲ್ಯೂ ಡಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟು ಕಡಿಮೆ ಇರ್ತಾರೆ ನೀವು ಅಪ್ಲೈ ಮಾಡೋ ಆಫೀಸಲ್ಲೇ ಅವ ನೀವು ಅಪ್ಲೈ ಮಾಡೋ ಒಂದು ಒಂದು ಆ ಸ್ಥಳದಲ್ಲಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ನೀವು ಒಬ್ರೇ ಇದ್ದರೆ ನಿಮ್ಮದೇ ಅಷ್ಟೇ ಆಗುತ್ತಾ ಈಗ ಫಿಫ್ಟಿ ಸಿಕ್ಸ್ಟಿ ಇತ್ತು ತಿಳ್ಕೊಳಿ ನೀವು ಒಬ್ರೇ ಇದ್ದರೆ ನಿಮ್ಮದೇ ಆಗುತ್ತಾ ಹೌದಲ್ಲ ಸೊ ಈಗ ಇ ಡಬ್ಲ್ಯೂ ಕೆಲವೊಂದು ಜನ ತೆಗೆದ ಸ್ವಲ್ಪ ಏನು ಸರ್ಟಿಫಿಕೇಟನ್ನು ಒಂದು ಅಪ್ಲೈ ಮಾಡಿರ್ತಾರೆ ಬಟ್ ಕೆಲವೊಂದು ಜನ ಮಾಡಿರಲ್ಲ ಸೊ ಇ ಡಬ್ಲ್ಯೂ ಎಸ್ದು ಯಾರು ಸರ್ಟಿಫಿಕೇಟ್ ಒಂದು ಅಪ್ಲೈ ಮಾಡಿರ್ತೀರಲ್ಲ ಆ ಒಂದು ರಿಸರ್ವೇಷನ್ ಮೇಲೆ ಯಾರು ಅಪ್ಲೈ ಮಾಡಿರ್ತೀರಿ ಸೊ ಅಲ್ಲಿ ಇ ಡಬ್ಲ್ಯೂ ಎಸ್ ಪೋಸ್ಟ್ ಇರುತ್ತೆ ನೋಡಿ ಈಗ ಯುವರ್ ಪೋಸ್ಟ್ದವರು ಇ ಡಬ್ಲ್ಯೂ ಎಸ್ಗೆ ಫೈಟ್ ಮಾಡೋಂಗಿಲ್ಲ ಎಸ್ ಸಿದವರು ಎಸ್ ಟಿಗೆ ಫೈಟ್ ಮಾಡೋಂಗಿಲ್ಲ ಎಸ್ ಸಿದವರು ಇ ಡಬ್ಲ್ಯೂ ಎಚ್ಗೆ ಫೈಟ್ ಮಾಡೋಂಗಿಲ್ಲ ಈಗ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟು ಈಗ ಎ ಟಿ ಇದೆ ಅಂತ ತಿಳ್ಕೊಳ್ಳಿ ಈ ಎ ಟಿ ಇದ್ದವರು ಈಗ ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ದಾರೆ ಬೆಂಗಳೂರು ಎಚ್ ಓದಲ್ಲಿ ಬಟ್ ಅಲ್ಲಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗೆ ಒಂದು ಹುದ್ದೆ ಇದೆ ಬಟ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ಈ ಒಬ್ಬನೇ ಹಾಕಿದ್ದಾನೆ ಇವನು ಬಿಟ್ಟು ಹುಡ್ಕಿದ ಜನ ಹಾಕಿದ್ದಾರೆ ಬಟ್ ಅವರು ಬಿಲೋ ಟಿ ಇದ್ದಾರೆ ಸೊ ಇವನು ಸೆಲೆಕ್ಟ್ ಆಗುತ್ತಾ ನೋಡಿ ಇಲ್ಲಿ ಲಕ್ ಅನ್ನೋದು ಭಾಳ ಆಗುತ್ತೆ ಇಲ್ಲಿ ಈ ಜಿ ಡಿ ಎಸ್ ಅಪ್ಲಿಕೇಶನಲ್ಲಿ ನಾನು ಸುಮಾರು ವರ್ಷಗಳಿಂದ ನೋಡ್ ನೋಡ್ಕೊತ ಬರ್ತಿರ್ತೀನಿ ಓಕೆ ಸೊ ಇಲ್ಲಿ ಕಂಪ್ಯಾರಿಸನ್ಲಿ ನಾನೇನು ಹೇಳ್ತೀನಿ ನಿಮಗೆ ನೀವು ಕ್ಯಾಟಗರಿ ಯಾವುದೇ ಇರಲಿ ಈಗ ಇತ್ತು ಏತಂದ್ರೆ ನಾನೇನು ಹೇಳ್ತೀನಿ ಸುಮ್ ಸುಮ್ಮನೆ ಎಲ್ಲರಿಗೆ ಫೋರ್ಟಿ ಫಿಫ್ಟಿ ಇದ್ದವ್ರಿಗೆ ಅಪ್ಲೈ ಮಾಡೋಣ ಅಂತ ಹೇಳೋದ ಹೇಳೋದಲ್ಲ ಓಕೆ ಸೊ ನೀವು ನಾನು ಹೇಳೋದಿಷ್ಟೇ ಈಗ ನಿಮ್ಮದು ಆರ್ ಇತ್ತಂದ್ರೆ ನಿಮ್ಮದು ಏಯ್ಟಿ ಪ್ಲಸ್ ಇದ್ದರೆ ಅಪ್ಲೈ ಮಾಡಿಬಿಡಿ ನೋಡೋಣ ದೇವ್ರ ಚೆ ಇದ್ದರೆ ಸೆಲೆಕ್ಟಾಗಿರ್ತಾರೆ ಓಕೆ ನೆಕ್ಸ್ಟ್ ಓ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ಇದ್ದರೆ ಅವರು ಒಂದು ಸೆವೆಂಟಿ ಏಯ್ಟ್ ಪ್ಲಸ್ ಈ ಒಂದು ರೇಂಜಲ್ಲಿದ್ದರೆ ಸೆವೆಂಟಿ ಸೆವೆನು ಸೆವೆಂಟಿ ಸೆವೆನ್ ಅಲ್ಲ ಸೆವೆಂಟಿ ಫೈನೇ ಹೇಳ್ರಿ ಈ ಒಂದು ರೇಂಜಲ್ಲಿದ್ದರೆ ಅಪ್ಲೈ ಮಾಡಿ ಎಸ್ ಸಿ ಎಸ್ ಟಿ ಇದ್ದರೆ ಸೆವೆಂಟಿ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪ್ಲಸ್ ಇದ್ದರೆ ಅಪ್ಲೈ ಮಾಡಿ ಹ್ಞೂ ಸೆವೆಂಟಿ ಟು ಸೆವೆಂಟಿ ಫೈವ್ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ನಿಲ್ಲುತ್ತೆ ಮತ್ತು ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ನೀವು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇದ್ರೂ ಅಪ್ಲೈ ಮಾಡಿ ಪಿ ಡಬ್ಲ್ಯೂ ಡಿ ಯಾಕೆಂದರೆ ಪಿ ಡಬ್ಲ್ಯೂ ಡಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಪಿ ಡಬ್ಲ್ಯೂ ಡಿಯಲ್ಲಿ ಎ ಬಿ ಸಿ ಈ ಥರ ಕೆಟಗರಿ ಇರ್ತಾವೆ ಆ ಕೆಟಗರಿಗೆ ಸ್ಟೂಡೆಂಟ್ ಅವೈಲೇಬಲ್ ಇದ್ರೇ ಅಲ್ಲಿ ಸ ಏನಪ್ಪ ಒಂದು ರಿಕ್ರೂಟ್ಮೆಂಟ್ ಆಗುತ್ತ ಆ ಕ್ಯಾಂಡಿಡೇಟೇ ಇರಲಿಲ್ಲ ಅಂದರೆ ಹೇಳೋಕ್ಕಾಗಲ್ಲ ಈ ಪಿ ಡಬ್ಲ್ಯೂ ಡಿ ಅವೈಲೇಬಲೇ ಇಲ್ಲಪ್ಪ ಲಾಸ್ಟ್ ಒಬ್ಬ ಇದ್ದ ಫೋರ್ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಇದ್ದ ಅವನು ಒಬ್ಬಳೇ ಇದ್ದಂದ್ರೆ ಅವನಿಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಪಿ ಡಬ್ಲ್ಯೂ ಡಿ ನೀವು ಎಷ್ಟೇ ಇದ್ದರೂ ಅಪ್ಲೈ ಮಾಡಿ ಎಸ್ ಸಿ ಎಸ್ ಟಿ ಸೆವೆಂಟಿ ಪರ್ಸೆಂಟ್ ಮೇಲೆ ಇದ್ರೂ ಅಪ್ಲೈ ಮಾಡಿ ಓ ಬಿ ಸಿ ಡಬ್ಲ್ಯೂ ಎಸ್ ಸೆವೆಂಟಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪ್ಲಸ್ ಇದ್ದರೆ ಅಪ್ಲೈ ಮಾಡಿ ಮತ್ತು ಇ ಮಿನಿಮಮ್ ಏಯ್ಟಿ ಪ್ಲಸ್ ಬೇಕು ಆ್ಯಕ್ಚುಲಿ ಒಂದು ಹಿಂದಿನ ಒಂದು ರಿಸಲ್ಟನ್ನು ನೋಡಿದಾಗ ಏಯ್ಟಿ ಏಯ್ಟ್ ಪ್ಲಸ್ ಐತಲ್ಲ ಓಕೆ ಸೊ ಲಕ್ ನಿಮ್ಮದು ಏಯ್ಟಿ ಪ್ಲಸ್ ಎಲ್ಲಾದರೂ ಕುಳಿತರೆ ಹೇಳೋಕ್ಕೆ ಆಗಲ್ಲ ಓಕೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಲ್ಲ ಏನು ಇದು ಮಾಡಬೇಡಿ ನಿಮಗೆ ಕೆಲಸನೇ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಜಾಬೇ ಆಗಬೇಕಾಗಿತ್ತು ಇಲ್ಲ ನನಗೆ ಜಿ ಡಿ ಎಸ್ ಪೋಸ್ಟೇ ಬೇಕು ಕೆಲವೊಂದು ಜನ ಏನು ಮಾಡ್ತಿರ್ತಾರೆ ಕೆ ಎಸ್ಸು ಯು ಪಿ ಎಸ್ ಸಿ ಹಾಂ ಈ ಥರದೊಂದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾಯಿರ್ತಾರೆ ಅವರಿಗೆ ಒಂದು ಸೈಡು ಪಾಕೆಟ್ ಮನಿ ಥರ ಒಂದು ಜಾಬ್ ಬೇಕಾಗಿರ್ತದ ಓಕೆ ಸೊ ಅವರು ಕೂಡ ನೀವು ಏನಪ್ಪ ಅಪ್ಲೈ ಮಾಡ್ಬೋದು ಆಮೇಲೆ ಆರಾಮಾಗಿ ಡ್ಯೂಟಿ ಆರಾಮಿರುತ್ತೆ ಮಾರ್ನಿಂಗ್ ನೀವು ಏನಪ್ಪ ಎಂಟು ಒಂಬತ್ತು ಗಂಟೆಗೆ ಹೋದರೆ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆ ಒಟ್ಟಿಗೆ ಮುಗೀತು ನಿಮ್ಮದು ಡ್ಯೂಟಿನೇ ಮುಗೀತ ಓಕೆ ಆರಾಮಿರುತ್ತೆ ಮತ್ತು ಒಂದು ಗಂಟೆ ಮುಂದೆ ನೀವು ಆರಾಮಾಗಿ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಬೋದು ಓಕೆ ಸೊ ಬಹಳ ಒಂದು ಹೆಲ್ಪ್ಫುಲ್ ಆಗುತ್ತೆ ಇದು ಓಕೆ ಸೊ ಐ ಹೋಪ್ ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ ಸೆವೆಂಟಿ ಪ್ಲಸ್ ಇದ್ದವ್ರೆಲ್ಲ ಅಪ್ಲೈ ಮಾಡಿಬಿಡ್ರಪ್ಪ ಯಾಕೆಂದರೆ ಅದು ಬಂದ್ರೆ ಬತ್ತು ಬಿಟ್ಟರೆ ಬಿಡ್ತು ಅಂದಂಗೆ ಆಗತ್ತಾ ಓಕೆ ಅಪ್ಲೈ ಮಾಡಿ ಇಚ್ಛೆ ಚಿತ್ರ ಆಗತ್ತಾ ಓಕೆ ಈಗ ಏನು ಒಂದು ಕೆಟಗಿರಿ ಹೇಳಿದ್ದೀನಲ್ಲ ಆ ಕೆಟಗಿರಿ ಕೆಟಗರಿ ಇದವ್ರ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಇಫ್ ಯು ಹ್ಯಾವ್ ಇಂಟ್ರೆಸ್ಟೆಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಅಪ್ಲೈ ಮಾಡಬೇಡಿ ಓಕೆ ನಿಮ್ಗೆ ಜಾಬ್ ಬೇಕೇ ಬೇಕು ನಾನು ಇದು ಸೆಲೆಕ್ಟ್ ಆದರೆ ಜಾಯಿನ್ ಆಗೇ ಹಾಕ್ತೀನಿ ಅಂತ ಇದ್ದರೆ ಹಾಕಿ ಯಾಕೆಂದರೆ ಇನ್ನೊಬ್ಬರ ಒಂದು ಹುದ್ದೆಯನ್ನು ಅಥವಾ ಇನ್ನೊಬ್ಬರ ಒಂದು ಕೆಲಸವನ್ನು ನೀವು ಕಿತ್ಕೋಬೇಡಿ ಕೆಲವೊಂದು ಜನ ಇರ್ತಾರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮಾಡ್ತಾರೆ ಅವರು ಏನು ಜಾಯಿನ್ ಆಗೋಂಗಿಲ್ಲ ಹೋಗಂಗಿಲ್ಲ ಸುಮ್ಮನೆ ಅಪ್ಲೈ ಮಾಡಿಬಿಡೋದು ಮತ್ತು ಅದಕ್ಕಿಂತ ಕೆ ಕೆಳಗಡೆ ಇದ್ದವರು ಏಯ್ಟಿ ಫೈ ಏಯ್ಟಿ ಇದ್ದ ಒಂದು ಸ್ಟೂಡೆಂಟ್ಗಳಿಗೆ ಏನಾಗುತ್ತೆ ಅವ್ರಿಗೆ ಒಂದು ನೀಡ್ ಇರುತ್ತೆ ಜಾಬ್ದು ಬಟ್ ಆ ಒಂದು ನೀಡ್ ಇದ್ದವ್ರದ್ದು ಜಾಬ್ದು ಇವ್ರು ಏನಪ್ಪ ಇವ್ರದ್ದು ಕಸಿದ್ಕೊಳ್ತಾರ ಓಕೆ ಸೊ ಆ ಥರ ಆಗಬಾರ್ದು ನಿಮಗೆ ರಿಯಲಿ ನೈಂಟಿ ಫೈವ್ ಇರಲಿ ನೈಂಟಿ ನೈನ್ ಇರಲಿ ನಿಮಗೆ ರಿಯಲಿ ಇಂಟ್ರೆಸ್ಟ್ ಇತ್ತು ಅಪ್ಲೈ ಜಾಯಿನ್ ಆಗೋರೇ ಇದ್ದಾರೆ ಅಂದ್ರೆ ನೀವು ಅಪ್ಲೈ ಮಾಡಿ ಇಲ್ಲ ಅಂದ್ರೆ ಮತ್ತೊಬ್ಬರಿಗೆ ಒಂದು ನೀಡ್ ನೀಡ್ಫುಲ್ ಇದ್ದವ್ರಿಗೆ ಏನಪ್ಪ ನೀವೊಂದು ಹುದ್ದೆಯನ್ನು ಒಂದು ಹೆಲ್ಪ್ ಆಗುತ್ತೆ ಏನಪ್ಪ ಆ ಒಂದು ನೀಡ್ ಪರ್ಸನ್ನವ್ರಿಗೆ ಒಂದು ನೀವೊಂದು ಉಪಕಾರ ಮಾಡೋದಂಗಾಗತ್ತಾ ಓಕೆ ಸೊ ಇದಿಷ್ಟು ಒಂದು ಅಪ್ಡೇಟ್ ಇತ್ತು ಮತ್ತೆ ಈ ಒಂದು ಅಪ್ಲಿಕೇಶನನ್ನು ಹೇಗೆ ಅಪ್ಲೈ ಮಾಡಬೇಕಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಇನ್ನೂ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಹೋಗಿ ಅಪ್ಲೈ ಮಾಡ್ಬೋದು ಧನ್ಯವಾದಗಳು